ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ದಿನೇಶ್ ಶೆಟ್ಟಿ. ತುಂಬ ಜನ ನನ್ನ ಹತ್ರ ಹೇಳೋದಿದೆ, ನಾವು ಖುಷಿಯಾಗಿರೋದು ಹೇಗೆ? ನನಗೆ ಏನು ಮಾಡಿದರೂ ಖುಷಿನೇ ಇಲ್ಲ ಕಣ್ರಿ. ಒಂದು ಪರ್ಮನೆಂಟ್ ಆಗಿ ಖುಷಿ ಆಗಿರೋಕೆ ಏನಾದರೂ ಒಂದು ಐಡಿಯಾ ಇದೆಯಾ ಅಂತ ಕೇಳೋದಿದೆ. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಮೊದಲು ಒಂದು ಸೂಫಿ ಸಂತರ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ನಾನು ಸಣ್ಣ ಕತೆ, ಒಬ್ಬರು ಸೂಫಿ ಸಂತರು ಹೊರಗಡೆ ಮನೆಯಿಂದ ಹೊರಗಡೆ ಬೆಳಕಿನಲ್ಲಿ ಹುಡುಕ್ತಾ ಇರ್ತಾರೆ ಏನನ್ನ. ಅದನ್ನು ನೋಡಿದಂಥ ದಾರಿಯಲ್ಲಿ ಹೋಗುವ ಒಬ್ಬ ಬಂದ್ಕೊಂಡು ಸಂತ್ರಿ ಕೇಳ್ತಾನೆ, ಏನೇನು ಹುಡುಕ್ತಾ ಇದ್ದೀರಿ ಅಂತ. ಅವ್ರು ಹೇಳ್ತಾರೆ, ನನ್ನ ಕೀ ಕಳೆದು ಹೋಗಿದೆಯಾ, ಕಳೆದು ಹೋದ ಕೀಯನ್ನು ಹುಡುಕ್ತಾ ಇದ್ದಾನೆ ಅಂತ. ಆಗ ಅವನು ಕುತೂಹಲದಿಂದ ಅವನು ಕೇಳ್ತಾನೆ, ಯಾರು ದಾರಿಯಲ್ಲಿ ಹೋಗುವವ ಕೇಳ್ತಾನೆ, ಏನಂದ್ರೆ ಎಲ್ಲಿ ಕಳೆದು ಹೋಗಿದ್ದೆ, ನಿಮ್ಗೇನಾದರೂ ಒಂದು ಐಡಿಯಾ ಇದೆಯಾ? ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಕೀ ಮನೆ ಒಳಗಡೆ ಕಳೆದು ಹೋಗಿದೆ. ಆಗ ಅವನಿಗೆ ಆಶ್ಚರ್ಯ ಆಗ್ತದೆ. ಅವನು ಕೇಳ್ತಾನೆ, ಹಾಗಾದ್ರೆ ನೀವು ಯಾಕೆ ಇಲ್ಲಿ ಹುಡುಕ್ತಾ ಇದ್ದೀರಿ ಕೀಯನ್ನ, ಮನೆ ಒಳಗಡೆ ಕಳೆದು ಹೋಗಿದೆ ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕೆ ಸೂಫಿ ಸಂತರು ಹೇಳ್ತಾರೆ, ಮನೆ ಒಳಗಡೆ ತುಂಬಾ ಕತ್ಲಿದೆ, ಇಲ್ಲಿ ತುಂಬಾ ಬೆಳಕಿದೆ, ಹಾಗಾಗಿ ಹುಡುಕ್ತಾ ಇದ್ದೇನೆ ಅಂತ. ನಿಮ್ಗೆ ಈ ಕತೆ ಕೇಳುವಾಗ ಸ್ವಲ್ಪ ಡೀಪ್ ಆಗಿ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ಸಂತೋಷದ ವಿಷಯ ಬಂದಾಗ ಕೂಡ ನಾವು ಇದೇ ತರ ಮಾಡ್ತಾ ಇದ್ದೇವೆ ಅನಿಸ್ತಾ ಇಲ್ವಾ ನಿಮ್ಗೆ? ಸಂತೋಷದ ಕೀ ಏನಿದೆ ಅದು ಮನೆ ಒಳಗಡೆ ಕಳ್ಕೊಂಡಿದ್ದೇವೆ ನಾವು, ಅಂದ್ರೆ ನಮ್ಮ ಒಳಗಡೆ ನಾವು ಕಳ್ಕೊಂಡಿದ್ದೇವೆ. ನಾವು ಏನ್ ಮಾಡ್ತಾ ಇದ್ದೇವೆ, ಹೊರಗಡೆ ಬೆಳಕಿದೆ ಅನ್ನೋ ಕಾರಣಕ್ಕೋಸ್ಕರ, ಹೊರಗಡೆ ಸಂತೋಷ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಮಾಜದಿಂದ, ಸ್ನೇಹಿತರಿಂದ, ಸಂಬಂಧಗಳಿಂದ, ಹೆಂಡತಿ, ಮಕ್ಕಳು, ಸಂಸಾರ ಅಥವಾ ವಾಟ್ ಎವರ್ ಫಾರ್ಮ್, ಎಲ್ಲಾ ಫಾರ್ಮ್ಗಳಿಂದ, ಮೂವಿಯಿಂದ, ಇನ್ನೇನೋ ಇಂದ ಸಂತೋಷವನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಅದು ಒಂದು ಫಾರ್ಮ್, ಒನ್ ಫಾರ್ಮ್ ಆಫ್ ಏನ್ ಹೇಳಿ ಸೋರ್ಸ್, ಅದು ಒನ್ ಸೋರ್ಸ್ ಅಷ್ಟೆ. ಹಾಗಿದ್ರೆ ಓಕೆ, ಆದ್ರೆ ಈ ಒಳಗಡೆ ಹೋಗೋದಿದೆಯಲ್ಲ, ನಿಮ್ಮೊಳಗಿನ ಸಂತೋಷವನ್ನ ನೀವೇ ಕಂಡುಕೊಳ್ಳೋದು, ಒಳಗಿನ ಸಂತೋಷ ಪರ್ಮನೆಂಟ್ ಅನ್ನೋದು, ಅದನ್ನು ಕಂಡುಕೊಳ್ಳುವಂಥದ್ದು ಕಷ್ಟ. ಯಾಕೆ? ಯಾಕಂದ್ರೆ ಅದೇ ಸೂಫಿ ಸಂತರು ಹೇಳಿದಾಗೆ, ಒಳಗಡೆ ತುಂಬಾ ಕತ್ಲು, ಹೋಗ್ಲಿಕ್ಕೆ ಭಯ, ಹುಡುಕ್ಲಿಕ್ಕೆ ಸಿಗೋದಿಲ್ಲ ಸುಲಭದಲ್ಲ ಅದು. ಆದ್ರೆ ನೀವು ಒಮ್ಮೆ ಒಳಗಡೆ ಹೋಗಿ ನಿಮ್ಮನ್ನ ನೀವು ಎನ್ಲೈಟನ್ ಮಾಡಿಕೊಂಡು, ಆ ಎನ್ಲೈಟನ್ ಬೆಳಕಿನಲ್ಲಿ ನಿಮ್ಮ ಸಂತೋಷವನ್ನು ನೀವು ಹುಡ್ಕೊಳ್ತೀರಿ ನೋಡಿ, ಅದು ಪರ್ಮನೆಂಟ್ ಒನ್. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಈ ಹೊರಗಡೆಯಿಂದ ಬರುವ ಎಲ್ಲ ಸಂತೋಷಗಳು ಬದುಕಿನ ಭಾಗ, ಆ ಬಗ್ಗೆ ಡೌಟ್ ಇಲ್ಲ. ಆದರೆ ಈ ಹೊರಗಡೆಯಿಂದ ಬರುವ ಸಂತೋಷಗಳೇನಿದ್ದಾವಲ್ಲ, ಇದು ನಿಮಗೆ ಅಥವಾ ಎಲೆಕ್ಟ್ರಿಸಿಟಿಯೋ, ಇಂಟರ್ನೆಟ್ಟೋ ಅಥವಾ ಇನ್ನೇನೋ ಸೋರ್ಸ್ ಇದ್ದ ಹಾಗೆ, ಲಾಂಡ್ರಿ ಗಾಯಿ ಇದ್ದ ಹಾಗೆ, ಸಿಗುವಾಗ ಸಿಗ್ಬೋದು, ನಿಮಗೆ ಬೇಕು ಅಂತ ಅನಿಸಿದಾಗಲೇ ಕರೆಂಟ್ ಕೈ ಕೊಡ್ಬೋದು, ಬೇಕು ಅನಿಸಿದಾಗಲೇ ಇಂಟರ್ನೆಟ್ ಕೈ ಕೊಡ್ಬೋದು. ಕಂಟಿನ್ಯೂಸ್ ಆಗಿ ನಿಮಗೆ ಇದೇ ಸಮಯದಲ್ಲಿ ಹೀಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ ಬದಲಾಗಿ ನೀವು ಒಳಗಡೆಯ ಸಂತೋಷವನ್ನು, ಒಳಗಡೆಯ ಸಂತೋಷವನ್ನು ನೀವು ಮೇಂಟೈನ್ ಮಾಡಲಿಕ್ಕೆ ಕಲ್ತ್ರಿ. ನಿಮ್ಮೊಳಗಿನ ಸ್ನೇಹಿತನನ್ನು ನೀವು ಹುಡ್ಕೊಂಡು ಅವನ ಜೊತೆ ನೀವು ಖುಷಿಯಲ್ಲಿದ್ದರೆ, ಹೊರಗಿನ ಸಂತೋಷ ಜೊತೆಗೆ ಇರಲಿ ಬೇಕಾದ್ರೆ, ಆಗ ಇದು ಕಂಟಿನ್ಯೂಸ್ ಸೋರ್ಸ್. ಯಾಕೆಂದ್ರೆ ಮೇಂಟೆನೆನ್ಸ್ ಗೈಯನ್ನು ಕರೆಯೋದು ಬೇಡ ಯಾವುದೇ ಕೈ ಕೊಟ್ಟರು. ಹೊರಗಡೆ ಇದ್ದಕ್ಕಾದ್ರೆ ಮೇಂಟೆನೆನ್ಸ್ ಗೈಯನ್ನು ಕರಿಬೇಕು ನೀವು ಕೈ ಕೊಟ್ರೆ, ಸಂತೋಷ ಕೈ ಕೊಟ್ರೆ. ನೀವು ಬೇರೆಯವ್ರ ಹತ್ರ ದೂರ್ಕೊಳ್ಬೇಕು, ಶೇ ನನಗೆ ಇವರಿಂದ ಹೀಗಾಯ್ತು, ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಈ ಸಂತೋಷಕ್ಕೋಸ್ಕರ ಇದ್ದೆ, ಛ ಸಂತೋಷ ಇಲ್ಲ ಅನ್ನುವಂಥ ಫೀಲಿಂಗ್ ಇರುತ್ತೆ. ಅದೇ ಒಳಗಡೆ ಇದ್ದಾದ್ರೆ ಯಾರು ಮೇಂಟೈನ್ ಮಾಡೋರು? ಎಕ್ಸ್ಟರ್ನಲ್ ಸೋರ್ಸ್ ಇಂದ ಮೇಂಟೈನ್ ಮಾಡುವಂಥದ್ದಲ್ಲ, ನಿಮ್ಮ ಒಳಗಿನ ಸೋರ್ಸ್ ಅನ್ನು ನೀವೇ ಮೇಂಟೈನ್ ಮಾಡ್ಕೊಳ್ಳೋರು. ಹಾಳಾಗ್ಲಿ, ಸರಿ ಇರಲಿ, ಎಫಿಷಿಯನ್ಸಿ ಒಳ್ಳೆದಿರಲಿ, ಎಲ್ಲವೂ ನಿಮ್ಮ ಕೈಯಲ್ಲಿರುವಂಥದ್ದು. ಹಾಗಾಗಿ ಈ ಎಲ್ಲಿ ಸಂತೋಷ ಸಿಗುತ್ತೆ ದಿನೇಶ್ ಅಂತ ಕೇಳುವವರಿಗೆ ನನ್ನ ಮಾತು, ಸಂತೋಷ ನಿನ್ನೊಳಗೆ ಸಿಗ್ತದೆ. ಆದ್ರೆ ನಾವು ಮಾಡ್ತಾ ಇರುವ ತಪ್ಪು ಏನೆಂದ್ರೆ, ಜಸ್ಟ್ ಬಿಕಾಸ್ ಹೊರಗಡೆ ಬೆಳಕಿದೆ, ಹೊರಗಡೆದು ಚಂದ ತೋರ್ತಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸಂತೋಷವನ್ನು ಹೊರಗಡೆ ಹುಡುಕ್ತಾ ಇದ್ದೇವೆ. ಅನ್ಸೋದಿಲ್ವಾ ನಿಮ್ಗೆ? ಇದನ್ನೇ ಅಲ್ವಾ ಭಗವದ್ಗೀತೆ ಹೇಳಿದ್ದು, ಇದನ್ನೇ ಅಲ್ವಾ ಬೈಬಲ್ ಹೇಳಿದ್ದು, ಇದನ್ನೇ ಅಲ್ವಾ ಕುರಾನ್ ಹೇಳಿದ್ದು, ಇದನ್ನೇ ಅಲ್ವಾ ಸೂಫಿ ಸಂತರ ಕಥೆಗಳು ಹೇಳಿದ್ದು, ಇದನ್ನೇ ಅಲ್ವಾ ಟಿಬೇಟಿಯನ್ ಧರ್ಮಗ್ರಂಥ ಹೇಳಿರುವಂಥದ್ದು, ಇದನ್ನೇ ಅಲ್ವಾ ಜೆನ್ ಕಥೆಗಳು ಹೇಳಿರುವಂಥದ್ದು, ಎಲ್ಲಾ ಹೇಳಿರುವಂಥದ್ದು ಇದೆ. ಆದ್ರೆ ಇಷ್ಟು ಸುಲಭದ ವಿಷಯ ಏನ್ ಮಾತಾಡ್ತಾ ಇದ್ದೇನೆ ನೀವು ಅನ್ಸ್ಬೋದು ಕೆಲವು ಯಂಗ್ಸ್ಟರ್ಸ್ಗೆ, ಆದ್ರೆ ನೀವೊಂದು 30-40 ಆದ ತಕ್ಷಣ ನಿಮ್ಗೂ ಅರ್ಥ ಆಗುತ್ತೆ ಅದು ಒಳಗಡೆಯ ಸಂತೋಷ ಎಷ್ಟು ಮುಖ್ಯ ನಿಮ್ಗೆ ಅನ್ನುವಂಥದ್ದು. ಆದ್ರೆ
ಈ ಎಲ್ಲ ಪುಸ್ತಕಗಳು ಹೇಳಿದ್ದಾವೆ, ನಾವು ಇವನ್ನ ಓದಿದ್ದೇವೆ, ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೇವೆ, ಎಲ್ಲ ಕಡೆ ನೋಡಿದ್ದೇವೆ. ಹಾಗಾದ್ರೆ ಈ ಜಗತ್ತಲ್ಲಿ ಎಷ್ಟೋ ಜನರು ಖುಷಿಯೇ ಇಲ್ಲದೆ ಯಾಕೆ ಬರ್ತಾ ಇದ್ದಾರೆ? ಹಾಗಾದ್ರೆ ನಾವೆಲ್ಲರೂ ಅಲ್ಲಿ ಫೇಲ್ ಆಗಿದ್ದೇವೆ. ನಾವು ನಮ್ಮೊಳಗಿನ ಸಂತೋಷವನ್ನು ಕಂಡುಕೊಳ್ಳುವುದರಲ್ಲಿ ಫೇಲ್ ಆಗಿರ್ತೇವೆ. ಹಾಗಾಗಿ ನನ್ನಂಥವರು ತುಂಬ ಜನ ಇದರ ಮಹತ್ವವನ್ನು ಹೇಳುವಂಥ ಅಗತ್ಯ ಯಾಕಂದ್ರೆ ಕೆಲವರು ಕೇಳ್ಬೋದು, ನಮ್ಗೆ ಗೊತ್ತಿರೋ ವಿಷಯ ನೀವು ಹೇಳಲಿಕ್ಕೇನಿದೆ ಅಂತ. ಅದು ಹೇಗಂದ್ರೆ ಬೆಳಿಗ್ಗೆ ನಾವು ಹೇಳಬೇಕು ಅಂತ ಗೊತ್ತಿದ್ರೂ ಕೂಡ ನಾವು ಅಲಾರಾಮ್ ಇಟ್ಕೊಳ್ತೇವಲ್ಲ ನಾವು, ಹಾಗೆ ನಿಮಗೆ ಇದೇ ಅಂತ ಸಂತೋಷ ಗೊತ್ತಿದ್ದು ನಾವೊಂದು ಅಲಾರ್ಮ್ ಕೊಡ್ತಾ ಇರೋದು ನಿಮಗೆ. ನಾನು ಆ ಸಂತೋಷವನ್ನು ಹುಡ್ಕೊಳ್ಳಿ, ಆ ಸಂತೋಷವನ್ನು ಹುಡ್ಕೊಳ್ಳುವ ಭಾಗ್ಯ ನಮ್ದೆಲ್ಲರದ್ದು ಆಗಲಿ. ಆ ಸಂತೋಷ ಒಮ್ಮೆ ನಿಮಗೆ ಸಿಕ್ಕಿದಾಗ ಹೊರಗಡೆ ಸಂತೋಷದ ಡಿಸ್ಕಂಟಿನ್ಯೂಟಿ ಇದ್ದರೂ ಕೂಡ ನೀವು ದುಃಖ ತಪ್ತರಾಗಿರೋದಿಲ್ಲ ಅನ್ನುವುದನ್ನು ಅರ್ಥಕೋಬೇಕು. ಅದು ನಮ್ಮ ಜೀವನದ ಖುಷಿಗೆ, ಸಂತೋಷಕ್ಕೆ, ಯಶಸ್ಸಿಗೆ ತುಂಬ ತುಂಬ ಮುಖ್ಯ ಕಾರಣ ಆಗುತ್ತೆ. ನಾವೆಲ್ಲರೂ ನಮ್ಮೊಳಗಿನ ಸ್ನೇಹಿತನನ್ನು ಹುಡ್ಕೊಳ್ಳುವ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.